ಪ್ರೇಮಿಗಳ ಮಧ್ಯೆ ಶುರುವಾದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ನೇಪಾಳ ಮೂಲದ ಕೃಷ್ಣ ಕುಮಾರಿ ಕೊಲೆಯಾದಂತಹ ಯುವತಿ ಅದೇ ನೇಪಾಳ ಮೂಲದ ಸಂತೋಷ್ ಧಾಮಿ ಎಂಬಾತ ಈ ಯುವತಿಯನ್ನ ಕೊಲೆ ಮಾಡಿದ್ದಾನೆ. ಯೂನಿಸೆಕ್ಸ್ ಸ್ಪಾದಲ್ಲಿ ಬ್ಯೂಟಿಷಿಯನ್ ಆಗಿ ಈ ಯುವತಿ ಕೆಲಸವನ್ನ ಮಾಡ್ತಾ ಇತ್ತು. ಬೆಂಗಳೂರಿನ ಹೊರಮಾವಿನಲ್ಲಿರುವಂತಹ ಯೂನಿಸೆಕ್ಸ್ ಸ್ಪಾ ಟಿಸಿ ಪಾಳಿದ ಬಾರ್ಬರ್ ಶಾಪ್ ನಲ್ಲಿ ದಾಮಿ ಕೆಲಸವನ್ನ ಮಾಡ್ತಾ ಇದ್ದ. ಇಬ್ಬರಿಗೂ ಪರಿಚಯವಾಗಿ ಪ್ರೇಮಾಂಕುರವಾಗಿತ್ತು. ಲವ್ ಅಂಡ್ ರಿಲೇಶನ್ಶಿಪ್ ನಲ್ಲಿ ಈ ಜೋಡಿ ಇತ್ತು ಅನ್ನುವಂತ ಮಾಹಿತಿ. ರಾಮೂರ್ತಿ ನಗರದ ಟಿಸಿ ಪಾಳಿದಲ್ಲಿ ಇಬ್ರು ಕೂಡ ಬಾಡಿಗೆ ರೂಮ್ ನಲ್ಲಿದ್ದರು. ಸದ್ಯ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ರಾಮೂರ್ತಿ ನಗರ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಪ್ರೇಮಿಗಳ ಮಧ್ಯೆ ಶುರುವಾದಂತ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿರೋದು. ನೇಪಾಳ ಮೂಲದ ಕೃಷ್ಣ ಕುಮಾರಿ ಎಂಬ ಯುವತಿಯನ್ನ ಹತ್ಯೆ ಮಾಡಲಾಗಿದೆ. ಆಕೆ ಜೊತೆ ಲವ್ ಅಂಡ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ನೇಪಾಳ ಮೂಲದ ಸಂತೋಷ್ ದಾಮಿ ಎಂಬಾತ ಈ ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಹೊರಮಾವಿನಲ್ಲಿರುವ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯೂನಿಸೆಕ್ಸ್ ಸ್ಪಾದಲ್ಲಿ ಯುವತಿ ಕೃಷ್ಣ ಕುಮಾರಿ ಈಕೆ ಕೆಲಸವನ್ನ ಮಾಡ್ತಾ ಇದ್ಲು. ಮತ್ತೊಂದು ಕಡೆಗೆ ಆರೋಪಿ ಸಂತೋಷ್ ದಾಮಿ ಇತ ಟಿಸಿ ಪಾಳ್ಯದಲ್ಲಿರುವಂತ ಬಾರ್ಬರ್ ಶಾಪ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಇಬ್ರಿಗೂ ಕೂಡ ಪರಿಚಯವಾಗಿ ಪ್ರೇಮಾಂಕುರವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇಬ್ರು ಕೂಡ ರಾಮೂರ್ತಿ ನಗರದ ಟಿಸಿ ಪಾಳ್ಯದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸ ಇದ್ರು. ಲವ್ ಅಂಡ್ ರಿಲೇಶನ್ಶಿಪ್ ನಲ್ಲಿ ಕೃಷ್ಣ ಕುಮಾರಿ ಹಾಗೆ ದಾಮಿ ಇದ್ರು ಅನ್ನುವಂತ ಮಾಹಿತಿ. ಆದ್ರೆ ಈಗ ಇವರಿಬ್ಬರ ನಡುವಿನ ಜಗಳ ಕೃಷ್ಣ ಕುಮಾರಿಯ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸ್ಥಳಕ್ಕೆ ಸದ್ಯ ರಾಮೂರ್ತಿ ನಗರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ. ಕಳೆದ ರಾತ್ರಿ ಸುಮಾರು 1:30 2 ಗಂಟೆಗೆ ನಮ್ಮ ಪೊಲೀಸ್ ಠಾಣೆಗೆ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು. ಅದರ ಪ್ರಕಾರ ಮಹಿಳೆ ಶವ ನಮ್ಮ ಹತ್ರ ಇದೆ. ಅದನ್ನ ಮತ್ತೆ ನಮ್ಮ ಪೊಲೀಸರು ತಕ್ಷಣ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಆಲ್ರೆಡಿ ಒಬ್ಬರು ಈ ಮೃತೆಯ ಏನು ನಡೆದಿದೆ ವಿವರನ್ನು ಕೇಳ್ತಾರೆ. ಯಥಾಪ್ರಕಾರವಾಗಿ ಆ ಮಹಿಳೆ ಹೇಳಿರ್ತಕ್ಕಂಥದ್ದನ್ನ ಒಂದು ರೈಟಿಂಗ್ ಅಲ್ಲಿ ತಗೊಂಡು ನಮ್ಮವರು ಒಂದು 302 ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನಂತಂದ್ರೆ, ಈ ಮೃತೆ ವಿಕ್ಟಿಮ್ ಆಗಿರ್ತಕ್ಕಂಥ ಕೃಷ್ಣ ಕುಮಾರಿ ನೇಪಾಳ ಮೂಲದವಳಾಗಿದ್ದು ಕಳೆದ 2 ವರ್ಷದಿಂದ ಇಲ್ಲಿ ಬೆಂಗಳೂರಲ್ಲಿ ಇರ್ತಾ ಇದ್ಲು. ಕಳೆದ 1 ವರ್ಷದಿಂದ ತನ್ನ ಸ್ನೇಹಿತ ಸಂತೋಷ್ ದಾಮಿ ಜೊತೆ ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿತ್ತು. ಕಳೆದ ರಾತ್ರಿ ಸುಮಾರು 9:30 ಗಂಟೆಗೆ ಕೃಷ್ಣಕುಮಾರಿಯಿಂದ ಅವಳ ಫ್ರೆಂಡ್ಗೆ ಒಂದು ಫೋನ್ ಹೋಗುತ್ತೆ. ಆ ಫೋನಲ್ಲಿ ಅವಳು ಹೇಳ್ತಾಳೆ, ನನ್ನ ಬಾಯ್ ಫ್ರೆಂಡ್ ಸಂತೋಷ್ ಅನ್ನೋದು ನನಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ ಅಂತ ಹೇಳಿ, ತದನಂತರ ಒಂದು 1/2 ಗಂಟೆಯಲ್ಲಿ ಅವಳಿಗೆ ಮತ್ತೊಂದು ವಿಡಿಯೋ ಕಾಲ್ ಹೋಗುತ್ತೆ ಫ್ರೆಂಡ್ಗೆ. ಆ ಸಂದರ್ಭದಲ್ಲಿ ಈ ಸಂತೋಷ್ ಅನ್ನತಕ್ಕ ಬಾಯ್ ಫ್ರೆಂಡು ಕೃಷ್ಣಕುಮಾರಿಗೆ ಹಲ್ಲೆ ಮಾಡ್ತಾಯಿದ್ದು ಆ ವಿಡಿಯೋದಲ್ಲಿ ಕಾಣ್ತದೆ. ತಕ್ಷಣ ಈ ಫ್ರೆಂಡ್ ಯಾರಿರ್ತಾರೆ ಮತ್ತೆ ವಿಕ್ಟಿಮ್ದು ಫ್ರೆಂಡು ತನ್ನ ಇನ್ನಿಬ್ಬರು ಫ್ರೆಂಡ್ಸನ್ನು ಅಲ್ಲಿಗೆ ಬರಲಿಕ್ಕೆ ಹೇಳ್ತಾಳೆ. ರ್ಯಾಪಿಡೋ ಬೈಕಲ್ಲಿ ಅಲ್ಲಿ ಬರ್ತಾಳೆ. ಬಂದು ನೋಡಿದಾಗ ಮನೆಯಲ್ಲಿ ಮಾಡಿಯಲ್ಲಿ ಮಾಡಿ ಮೇಲೆ ಟೆರೆಸ್ ಮೇಲೆ ಒಂದು ಸಪ್ರೇಟ್ ರೂಮ್ ಇರುತ್ತೆ, ಅಟ್ಯಾಚ್ ಬಾತ್ರೂಮ್ ಇರತಕ್ಕಂಥದ್ದು. ಆ ರೂಮ್ ಬೆಡ್ ಮೇಲೆ ಇವಳು ರಕ್ತಸಿಕ್ತವಾಗಿ ಬಿದ್ದಿರ್ತಾಳೆ. ಅಲ್ಲಿರ್ತಕ್ಕಂಥ ಸಂತೋಷನಿಗೆ ಈ ಮಹಿಳೆ ಕೇಳಲಾಗಿ ಏನಾಯಿತು ಅಂತ ಹೇಳಿದಾಗ, ಇಲ್ಲ ನನ್ನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಇವಳು ಬೇರೆಯವ್ರ ಜೊತೆ ಎಲ್ಲ ತುಂಬ ಮಾತಾಡಿದ್ರು, ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದು, ಅದಕ್ಕೆ ನಾನು ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ತಕ್ಷಣ ಇವರು ಬಂದಿರತಕ್ಕಂಥ ಫ್ರೆಂಡು ಮತ್ತು ಅವ್ರ ಜೊತೆ ಬಂದಿರತಕ್ಕಂಥ ಇನ್ನಿಬ್ಬರು ಅವ್ರನ್ನ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಸೇರ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಸ್ವಲ್ಪ ಆಸ್ಪತ್ರೆ ಎಲ್ಲ ಪರೀಕ್ಷೆ ಮಾಡಿ ಇಲ್ಲ ಈ ಮಹಿಳೆ ಸತ್ತೋಗಿದ್ದಾಳೆ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ. ಸೊ ಆ ಕಂಪ್ಲೇಂಟ್ ಬಂದಮೇಲೆ ತಕ್ಷಣ ನಮ್ಮ ಪೊಲೀಸರು ಕಾರ್ಯಾಗಿ ಈ ಸಂತೋಷನ್ನ ನಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರ ಹಿನ್ನೆಲೆಯನ್ನು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಸಂತೋಷ್ ಮೂಲತಃ ನೇಪಾಳದವನಾಗಿದ್ದು 26 ವರ್ಷದ ಯುವಕ. ಕಳೆದ 3 ವರ್ಷದಿಂದ ಬೆಂಗಳೂರಲ್ಲಿ ವಾಸವಾಗಿರ್ತಾನೆ. ಮತ್ತೆ ಇವನು ಈ ಸ್ಪಾಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ಈ ಸದ್ಯಕ್ಕೆ ಒಂದು ಹೂಡಿಯಲ್ಲಿರ್ತಕ್ಕಂಥ ಒಂದು ಸ್ಪಾಗಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದ್ರ ಜೊತೆಗೆ ಸಿಮಿಲರ್ಲಿ ವಿಕ್ಟಿಮ್ ಆದಂಥ ಕೃಷ್ಣಕುಮಾರಿ ಕೂಡ ನಮ್ಮ ರಾಮೂರ್ತಿ ನಗರ ವ್ಯಾಪ್ತಿಯ ಮತ್ತೊಂದು ಸ್ಪಾ ಅಲ್ಲಿ ಕೆಲಸ ಮಾಡಿದ್ದಾರೆ.